ಈ ಕತೆ ಸಾಹಸ ಮತ್ತು ಧೈರ್ಯದ ಕುರಿತಾದದ್ದು. ಜೀವನದ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳಲು ತಪ್ಪಿಸುವಂತಹ ಮನಸ್ಸಿನದ್ದು. ಈ ಕತೆ 1890 ಲಂಡನ್ನ ನಗರ ಗುಲ್ಬರ್ಟ್ ಹಿಂಪ್ಟನ್ ನಿಂದ ಶುರುವಾಗುತ್ತೆ. ಅಲ್ಲಿ ಸಿನಿಮಾದ ಫಿಮೇಲ್ ಕ್ಯಾರೆಕ್ಟರ್ ಅಮೇಲಿಯಾ ರೇನ್ಲನ್ನ ನೋಡ್ತೇವೆ. ಅವಳಿಗೆ ಆಗಾಗ ತನ್ನ ಗತ ಜೀವನದ ಕೆಲವು ಘಟನೆಗಳು ನೆನಪಾಗಿ ನರ್ವಸ್ ಆಗತೊಡಗ್ತಾಳೆ. ಅದನ್ನ ನೋಡಿದಂತಹ ಅವಳ ತಂಗಿ ಆಂಟೋನಿಯಾ ಇವಳು ಸಾಹಸ ಯಾತ್ರೆ ಹೋಗೋದನ್ನ ಬೇಡ ಅಂತಾಳೆ. ಅನಂತರ ನಾವು ಸಿನಿಮಾದ ಲೀಡ್ ಕ್ಯಾರೆಕ್ಟರ್ ಆದಂತಹ ಜೇಮ್ಸ್ ಗ್ಲೇಸಿಯರ್ ನನ್ನ ನೋಡ್ತೇವೆ. ಆತ ಒಬ್ಬ ಸೈಂಟಿಸ್ಟ್ ಅಂಡ್ ಏರೋನಾಟ್. ಆತ ತನ್ನ ಪಾರ್ಟ್ನರ್ ನ ಜೊತೆ ಜಗತ್ತಿನ ಒಂದು ದೊಡ್ಡ ಏರ್ ಬಲೂನ್ ನಲ್ಲಿ ಕುಳಿತು 23,000 ಅಡಿ ಎತ್ತರಕ್ಕೆ ಹಾರಿ ವರ್ಲ್ಡ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಅಲ್ಲಿದ್ದಂತಹ ಅವನ ಫ್ರೆಂಡ್ ಜಾನ್ ಬೆಲೂನ್ ಅನ್ನ ಉಡಾಯಿಸಲು ಸಹಕರಿಸುವಂತಹ ಹವಾಮಾನ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಕಾಲ ಈ ಪ್ರೋಗ್ರಾಮ್ ಅನ್ನ ಮುಂದಕ್ಕೆ ಹಾಕ್ಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ನಿಟ್ ಚೇಂಬರ್ಸ್ ಅನ್ನೋ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಆತ ಆ ಬಿಗ್ ಬೆಲ್ಲುನ್ನ ಸ್ಪಾನ್ಸರ್. ಜಾನ್ ಹೇಳಿದಂತ ವಿಷಯವನ್ನ ಕೇಳಿದಂತಹ ನಿಟ್ ಚೇಂಬರ್, ಇದು ನಮ್ಮ ಡ್ರೀಮ್ ಪ್ರಾಜೆಕ್ಟ್, ಬೆಲೂನ್ ಇವತ್ತು ಉಡಾವಣೆ ಆಗದೆ ಹೋದ್ರೆ ನಾನು ಇನ್ವೆಸ್ಟ್ ಮಾಡಿರುವಂತಹ ದುಡ್ಡು, ನನ್ನ ಪ್ರೆಸ್ಟೀಜ್, ಇಲ್ಲಿರುವ ಜನರ ಖುಷಿ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ ಅಂತಾನೆ. ಆಗ ಜೇಮ್ಸ್ ಗ್ಲೇಸಿಯರ್ ಹಾಗೆಲ್ಲ ಏನೂ ಆಗೋದಿಲ್ಲ ಅಂತಾನೆ. ಅಷ್ಟರಲ್ಲಿ ಅಮೇಲಿಯಾ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಆ ಪ್ರೋಗ್ರಾಮ್ಗೆ ಎಂಟ್ರಿ ಕೊಡ್ತಾಳೆ. ಅವಳೊಬ್ಬ ಎಂಟರ್ಟೈನರ್, ಜೊತೆಗೆ ಡ್ಯಾನ್ಸರ್ ಕೂಡ. ಈ ಸಾಹಸ ಯಾತ್ರೆಯಲ್ಲಿ ಅವಳು ಏರ್ ಬಲೂನ್ನ ಪೈಲಟ್. ಇನ್ನು ಅಮೇಲಿಯಾ ಅವಳ ಜೊತೆಯಲ್ಲಿ ಅವಳ ಡಾಗ್ ಅನ್ನು ಕೂಡ ಕರ್ಕೊಂಡು ಬಂದಿರ್ತಾಳೆ. ಜೇಮ್ಸ್ ಹೇಳ್ತಾನೆ ಡಾಗ್ ಎಲ್ಲವನ್ನೂ ಕೂಡ ಏರ್ ಬಲೂನ್ಗೆ ಅಲೋ ಮಾಡೋದಿಲ್ಲ ಅಂತ. ಆದರೂ ಕೂಡ ಅವನ ಮಾತನ್ನ ಕೇಳಿದಂತ ಅಮೇಲಿಯಾ ಪೊರಪೋ ಅಂತಾಳೆ. ಆ ನಂತರ ಜನರ ಚಪ್ಪಾಳೆಗಳೊಂದಿಗೆ ಏರ್ ಬಲೂನ್ ಮೇಲಕ್ಕೆ ಏರತೊಡಗುತ್ತೆ, ಆಕಾಶ ಮುಖಿಯಾಗುತ್ತೆ. ಭೂಮಿಯಿಂದ 200-300 ಅಡಿ ಮೇಲಕ್ಕೆ ಬೆಲೂನ್ ಆರಿದ ನಂತರ ಅಮೇಲಿಯಾ ಅಗ್ಗಗಳನ್ನ ಹಿಡಿದು ಜನರತ್ತ ಕೈಗಳನ್ನ ಬೀಸ್ತಾ ಇರ್ತಾಳೆ. ಆಗ ಅವಳು ಜೇಮ್ಸ್ನನ್ನ ತನ್ನ ಡಾಗನ್ನ ಎತ್ಕೊಡೋದಕ್ಕೆ ಹೇಳ್ತಾಳೆ. ಅವನು ಆಗಲ್ಲ ಅಂತಾನೆ. ನಂತರ ಅವಳು ಫೋರ್ಸ್ ಮಾಡಿದ್ದರಿಂದ ಡಾಗನ್ನ ಎತ್ತಿ ಅವಳ ಕೈಗೆ ಕೊಡ್ತಾನೆ. ಅಮೇಲಿಯಾ ಆ ಡಾಗನ್ನ ತೆಗೆದುಕೊಂಡು ಸೀದಾ ಕೆಳಕ್ಕೆ ಬಿಟ್ಟು ಬಿಡ್ತಾಳೆ. ಕೆಳಗಿದ್ದ ಜನರೆಲ್ಲ ಸಡನ್ ಆಗಿ ಶಾಕ್ ಆಗ್ತಾರೆ, ಇವಳಿಗೆ ಏನಾಯ್ತು ಅಂತ ಅಂದ್ಕೊಳ್ತಾರೆ. ಅಷ್ಟರಲ್ಲಿ ಮೇಲಿಂದ ಕೆಳಕ್ಕೆ ಬೀಳ್ತಾ ಇದ್ದಂತಹ ನಾಯಿಮರಿಗೆ ಕಟ್ಟಿದ್ದಂತಹ ಪ್ಯಾರಾಚೂಟ್ ಬಿಚ್ಚಿಕೊಳ್ಳುತ್ತೆ. ನಾಯಿಮರಿ ಸೇಫ್ ಆಗಿ ಲ್ಯಾಂಡ್ ಆಗುತ್ತೆ. ಅಮೇಲಿಯಾಳ ಈ ಶಾಕಿಂಗ್ ಸರ್ಪ್ರೈಸ್ ಅನ್ನ ನೋಡಿದಂತಹ ಜನ ಇನ್ನಷ್ಟು ಖುಷಿಯಾಗಿ ಚಪ್ಪಾಳೆಗಳನ್ನ ತಟ್ಟತೊಡಗ್ತಾರೆ. ಜೇಮ್ಸ್ ಕೂಡ ಅವಳ ಈ ಟೆಕ್ನಿಕ್ಗೆ ಫಿದಾ ಆಗ್ತಾನೆ. ನೋಡ್ತಾ ನೋಡ್ತಾ ಅವರು 11,000 ಅಡಿಗಳ ಎತ್ತರವನ್ನು ತಲುಪ್ತಾರೆ. ಸ್ವತಃ ಜೇಮ್ಸ್ ಇಷ್ಟು ಎತ್ತರದಲ್ಲಿ ಆರ್ತಾ ಇರೋದನ್ನ ನೋಡಿ ಸ್ವಚ್ಛಂದ ಪಕ್ಷಿಯಂತೆ ಫೀಲ್ ಆಗ್ತಾನೆ. ನೋಡ್ತಾ ನೋಡ್ತಾ ಆ ಬೆಲೂನ್ ಜೇಮ್ಸ್ ಓದಿದಂತಹ ಸೈನ್ಸ್ ಇನ್ಸ್ಟಿಟ್ಯೂಟ್ ನ ಕಡೆ ಹಾರ್ತಾ ಹೋಗುತ್ತೆ. ಮೇಲಿಂದ ಜೇಮ್ಸ್ ಅದನ್ನ ನೋಡಿ ಖುಷಿ ಆಗ್ತಾನೆ. ಒಂದು ಕಾಲದಲ್ಲಿ ಜೇಮ್ಸ್ ಅಲ್ಲಿ ಓದ್ತಾ ಇರುವಾಗ ಆಕಾಶ ಬೀದಿಯಲ್ಲಿ ಸಾಕ್ತಾ ಇದ್ದಂತಹ ಚಾರ್ಲ್ಸ್ ನ ಬೆಲೂನ್ ಅನ್ನ ನೋಡಿ ತನ್ನ ಸ್ನೇಹಿತ ಜಾನ್ಗೆ ಹೇಳ್ತಾನೆ, ನನ್ನ ಮುಂದಿನ ಡ್ರೀಮ್ ಇದೇ ಆಗಿರುತ್ತೆ, ಮತ್ತು ಕೆಲವೇ ವರ್ಷಗಳಲ್ಲಿ ಮೋಡಗಳನ್ನ ಸೀಳಿ ಆಕಾಶ ಮಾರ್ಗದಲ್ಲಿ ಸಾಗುವಂತಹ ಬೆಲೂನ್ ನಲ್ಲಿ ನಾನಿರ್ತೀನಿ ಅಂತ ಫ್ರೆಂಡ್ ಹತ್ರ ಹೇಳ್ಕೊಳ್ತಾನೆ. ಕೆಲವು ದಿನಗಳ ನಂತರ ಲಂಡನ್ನ ರಾಯಲ್ ಸೊಸೈಟಿಗೆ ಎಂಟ್ರಿ ಕೊಟ್ಟು ಅಲ್ಲಿನ ಮೀಟಿಂಗ್ನಲ್ಲಿ ಹೇಳ್ತಾನೆ, ಈ ಬಿಗ್ ಬೆಲೂನ್ನ ಪರ್ಯಟನೆಗಳಿಂದ ನಾವು ಮುಂದಿನ ದಿನಗಳಲ್ಲಿ ವೆದರ್ ಕಂಡೀಷನ್ ಅನ್ನ ಪ್ರಿಡಿಕ್ಟ್ ಮಾಡಬಹುದು ಅಂತ ಹೇಳ್ತಾನೆ. ನಂತರ ಮುಂದೆ ಅದೇ ಹವಾಮಾನ ಕುರಿತಂತಹ ಭವಿಷ್ಯವಾಣಿಯಾಗುತ್ತೆ ಅಂತಾನೆ. ಆದರೆ ಅಲ್ಲಿನ ಜನ ಇವನ ಮಾತನ್ನ ನಂಬದೆ ತಮಾಷೆ ಮಾಡ್ತಾರೆ. ಸೀನ್ ಕಟ್ ಆದ್ರೆ ಆಕಾಶ ಮಾರ್ಗದಲ್ಲಿ ಸಾಕ್ತಾ ಇದ್ದಂತಹ ಬೆಲೂನ್ ನಲ್ಲಿದ್ದಂತಹ ಜೇಮ್ಸ್ ಅಲ್ಲಿನ ವೆದರ್ ಕಂಡೀಷನ್ ಅನ್ನ ನೋಟ್ ಮಾಡಿ ಅದನ್ನ ಬರೆದು ಒಂದು ಪಾರಿವಾಳದ ಕಾಲಿಗೆ ಕಟ್ಟಿ ಅದನ್ನ ಕೆಳಕ್ಕೆ ಹಾರಿಬಿಡ್ತಾನೆ. ಸ್ವಲ್ಪ ಸಮಯದಲ್ಲೇ ಬೆಲೂನ್ ಕಪ್ಪು ಮೋಡಗಳೊಳಗೆ ನುಸುಳುತ್ತಾ ಅರ್ಥಾ ಹೋಗುತ್ತೆ. ಆ ಕತ್ತಲಿನ ನಡುವೆ ಅಮೇಲಿಯಾ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ನೋಡ್ತಾಳೆ. ಆತ ಕೆಳಕ್ಕೆ ನೋಡ್ತಾ ಇರ್ತಾನೆ. ಇನ್ನು ಜೇಮ್ಸ್ ಬೆಲೂನ್ ನಲ್ಲಿದ್ದಂತಹ ಸಾಮಾನುಗಳನ್ನ ಭದ್ರಪಡಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಭಯಂಕರವಾದಂತಹ ಗುಡುಗು ಸಿಡಿದುಗಳ ಸದ್ದಾಗುತ್ತೆ. ಇಬ್ಬರು ಬೆಲೂನ್ ನಲ್ಲಿದ್ದಂತಹ ವಸ್ತುಗಳು ಮಳೆಗೆ ನೆನೆಯದಂತೆ ಜೋಪಾನ ಮಾಡತೊಡಗುತ್ತಾರೆ. ಆದ್ರೆ ಅಷ್ಟರಲ್ಲಿ ಬಿರುಗಾಳಿ ಶುರುವಾಗಿ ಬೆಲೂನ್ ಸೂತ್ರ ಹರಿದ ಗಾಳಿ ಪಟ್ಟದಂತೆ ಒಯ್ದಾಡತೊಡಗುತ್ತೆ. ಇಬ್ಬರು ಸಾಮಾನುಗಳ ಜೊತೆ ಗಾಳಿಯಲ್ಲಿ ಎಗರೆಗರಿ ಬೀಳತೊಡಗುತ್ತಾರೆ. ಈ ಸಂದರ್ಭದಲ್ಲಿ ಜೇಮ್ಸ್ಗೆ ಏಟಾಗಿ ಪ್ರಜ್ಞೆ ತಪ್ತಾನೆ. ಮತ್ತೊಂದು ಕಡೆ ಅಮೇಲಿಯಾ ಕೆಳಕ್ಕೆ ಬೀಳ್ತಾ ನೇತಾಡತೊಡಗ್ತಾಳೆ. ತಕ್ಷಣ ಇದ್ದಂತ ಜೇಮ್ಸ್ ಅವರ ಸಾಹಸ ಮಾಡಿ ಅವಳನ್ನ ಕಾಪಾಡ್ತಾನೆ. ನಂತರ ಅಮೇಲಿಯಾ ಬಿರುಗಾಳಿಯಿಂದ ಬೆಲೂನ್ ಅನ್ನ ಬಚಾವ್ ಮಾಡೋದಕ್ಕೋಸ್ಕರ ಅದರೊಳಗಿದ್ದಂತಹ ವೆಯ್ಟ್ ಬ್ಯಾಗ್ ಗಳನ್ನ ಕೆಳಕ್ಕೆ ಬಿಸಾಕ್ತಾಳೆ. ಆಗ ಬೆಲೂನ್ ಸ್ವಲ್ಪ ಅಗುರವಾಗಿ ಆಕಾಶದ ಕಡೆ ವೇಗವಾಗಿ ನುಗ್ಗಿ ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಅಮೇಲಿಯ ಮುಖದಲ್ಲಿ ಮಂದಹಾಸ ಕಾಣಿಸುತ್ತೆ. ಕಾರಣ ಎತ್ತ ನೋಡಿದರೂ ಬೆಳ್ಳಿ ಮೋಡಗಳ ಸಾಲು. ಅದರ ಮೇಲೆ ಬೀಳುವಂತಹ ಸೂರ್ಯ ಕಿರಣಗಳ ಪ್ರಖರತೆ ಮೋಡಗಳನ್ನ ಮತ್ತಷ್ಟು ಒಳೆಯುವಂತೆ ಮಾಡಿ ಅವರ ಸುತ್ತಲೂ ಸ್ವರ್ಗವನ್ನೇ ಕ್ರಿಯೇಟ್ ಮಾಡಿರುತ್ತೆ. ಅದನ್ನ ನೋಡಿ ಅವರಿಬ್ಬರು ಕೂಡ ಆನಂದ ತುಂದಿಲರಾಗ್ತಾರೆ.
ಕೆಳಗಿದ್ದಂತಹ ಪಾತಾಳದ ಭೂಮಿಯು ಕೂಡ ಕಾಣದಾಗಿ ಸುತ್ತಲೂ ಸುಂದರವಾದ ಸ್ವರ್ಗ, ಮಧ್ಯದಲ್ಲಿ ಇವರಿಬ್ಬರಿದ್ದ ಬೆಲೂನ್. ಇಬ್ಬರೂ ಖುಷಿಯಿಂದ ಜೋರು ಜೋರಾಗಿ ಆಕಾಶ ದುಮ್ಮಿಕ್ಕುವಂತೆ ಹೋಗ್ತಾರೆ. ಸೀನ್ ಕಟ್ ಆದ್ರೆ ಅಮೆಲಿಯಾ ತನ್ನ ಗಂಡನನ್ನ ಕಳೆದುಕೊಂಡು ಅದೇ ನೆನಪಲ್ಲಿ ಕುಗ್ಗಿ ಹೋಗ್ತಾ ಇರ್ತಾಳೆ. ಆಗ ಅವಳ ತಂಗಿ ಅವಳನ್ನ ಒಂದು ಪಾರ್ಟಿಗೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿ ಅವಳಿಗೆ ಜೇಮ್ಸ್ನ ಪರಿಚಯ ಆಗುತ್ತೆ. ಆತ ತನ್ನ ಡ್ರೀಮ್ಸ್ನ ಬಗ್ಗೆ ಅಮೆಲಿಯಾ ಹತ್ರ ಹೇಳ್ಕೊಳ್ತಾನೆ. ತನಗೆ ಸಹಾಯ ಮಾಡುವಂತೆ ಅವಳನ್ನ ರಿಕ್ವೆಸ್ಟ್ ಮಾಡ್ತಾನೆ. ಆನಂತರ ಅವನ ರಿಕ್ವೆಸ್ಟ್ಗೆ ಇಂಪ್ರೆಸ್ ಆದಂತಹ ಅಮೆಲಿಯಾ ಬೆಲೂನ್ ನಿರ್ಮಾಣದ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಾಳೆ. ಇನ್ನು ಇತ್ತ ಬೆಲೂನ್ ತನ್ನ ಗುರಿಯತ್ತ ಮುನ್ನುಗ್ಗುತ್ತಾ ಹೋಗ್ತಾ ಇರುತ್ತೆ. ಆಗ ಮೋಡದ ಒಳಗಿನಿಂದ ತೂರಿ ಬಂದಂತಹ ಚಿಟ್ಟೆಗಳ ಹಿಂಡು ಅಮೆಲಿಯಾಳನ್ನ ನೆನಪುಗಳಿಂದ ಹೊರತಂದು ಅವಳ ಮುಖದಲ್ಲಿ ಮಂದಹಾಸ ಮೂಡಿಸುತ್ತೆ. ಆಗ ಅವಳು ಮತ್ತೆ ತನ್ನ ಗಂಡನನ್ನ ನೆನಪಿಸಿಕೊಳ್ತಾಳೆ. ಅವನ ಬಗ್ಗೆ ಜೇಮ್ಸ್ ಹತ್ರ ಮಾತಾಡ್ತಾಳೆ. ನನ್ನ ಗಂಡನಿಗೆ ಈ ಆಕಾಶ ಮೋಡಗಳ ಜೊತೆ ಅಲಿಯೋದು ತುಂಬಾ ಇಷ್ಟವಾಗ್ತಾ ಇತ್ತು, ಆದ್ರೆ ಅದೇ ಆಸೆ ಅವನನ್ನ ಬಲಿ ಪಡೆದ್ಬಿಡ್ತು ಅಂತಾಳೆ. ಸೀನ್ ಕಟ್ ಆದ್ರೆ ಒಂದಿನ ಅಮೆಲಿಯಾ ಅವನ ಆಫೀಸ್ಗೆ ಬಂದು ಜೇಮ್ಸ್ ಜೊತೆ ಬೆಲೂನ್ ನಿರ್ಮಿಸುವಂತ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಾಳೆ. ಆಮೇಲೆ ಜೇಮ್ಸ್ ಈ ಹಿಂದೆ ಬೆಲೂನ್ನಲ್ಲಿ ವಿಶ್ವ ಪರ್ಯಟನೆ ಮಾಡಿದ್ದಂತಹ ಚಾರ್ಲ್ಸ್ನ ಸಹಾಯ ಕೇಳಲು ಹೋಗ್ತಾನೆ. ಆದ್ರೆ ಚಾರ್ಲ್ಸ್ ಅವನಿಗೆ ಸಹಾಯ ಮಾಡದೆ ಹೀಗಳಿತಾನೆ, ನೀನು ಅಷ್ಟು ಎತ್ತರದ ಟಾರ್ಗೆಟ್ಗೆ ಹೋದ್ರೆ ಬದುಕಿರ್ತೀನಿ ಅನ್ಕೊಂಡಿದೀಯಾ ಅಂತಾನೆ. ಸೀನ್ ಕಟ್ ಆದ್ರೆ ಆಸ್ಟ್ರೇಲಿಯಾ ಅಮೆಲಿಯಾ ಜೋರಾಗಿ ಹೋಗ್ತಾಳೆ. ಅವರು 23,000 ಅಡಿಗಳ ಎತ್ತರವನ್ನ ಕ್ರಾಸ್ ಮಾಡಿ ಚಾರ್ಲ್ಸ್ನ ವರ್ಲ್ಡ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. ಇದರಿಂದ ಖುಷಿಯಾದಂತಹ ಜೇಮ್ಸ್ ಅದೆಲ್ಲವನ್ನೂ ಕೂಡ ಬರೆದು ಪಾರಿವಾಳದ ಕಾಲಿಗೆ ಕಟ್ಟಿ ಕೆಳಕ್ಕೆ ಹಾರಿ ಬಿಡ್ತಾನೆ. ಅಷ್ಟರಲ್ಲಿ ಅಮೆಲಿಯಾಳ ದೃಷ್ಟಿ ಕೋಲ್ಡ್ ಆಗ್ತಾ ಇರುವಂತಹ ಬೆಲೂನ್ನ ಕಡೆ ತಿರುಗುತ್ತೆ. ಇದರಿಂದ ಗಾಬರಿಯಾದಂತಹ ಅವಳು ಬೆಲೂನನ್ನ ಕೆಳಕ್ಕೆ ಇಳಿಸಬೇಕು ಅಂತಾಳೆ. ಆದ್ರೆ ಜೇಮ್ಸ್ ಅದಕ್ಕೆ ಒಪ್ಪದೆ ಬೆಲೂನನ್ನ ಇನ್ನೊಂದಷ್ಟು ಮೇಲಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾನೆ. ನಾವಿನ್ನು ಮೇಲಕ್ಕೆ ಹಾರ್ತಾ ಹೋಗೋದ್ರಿಂದ ನಮ್ಮ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಾಳೆ. ಆದ್ರೆ ಜೇಮ್ಸ್ ಅದಕ್ಕೆ ಒಪ್ಪದೆ ಹೋಗಿದ್ದರಿಂದ ಹಾಗೂ ಅವಳನ್ನ ರಿಕ್ವೆಸ್ಟ್ ಮಾಡಿದ್ದರಿಂದ ಬೆಲೂನ್ ಮೇಲಕ್ಕೆ ಹಾರ್ತಾ ಇರೋದನ್ನ ನೋಡಿ ಸುಮ್ಮನಾಗ್ತಾಳೆ. ಸೀನ್ ಕಟ್ ಆದ್ರೆ ಬೆಲೂನ್ನಲ್ಲಿ ಆರೋದಕ್ಕೆ ಒಪ್ಕೊಂಡಿದ್ದಂತ ಅಮೆಲಿಯಾ ಜೇಮ್ಸ್ನ ಫ್ರೆಂಡ್ ಜಾನ್ನನ್ನ ಭೇಟಿ ಆಗ್ತಾಳೆ. ಆಗ ಆತ ಅವಳಿಗೆ ಒಂದು ಬುಕ್ ಅನ್ನ ಕೊಡ್ತಾನೆ. ಜೇಮ್ಸ್ ಮಾಡಬೇಕಂತಿರುವ ವರ್ಲ್ಡ್ ರೆಕಾರ್ಡ್ನ ಬಗ್ಗೆ ಅಮೆಲಿಯಾಗೆ ವಿವರಿಸ್ತಾನೆ ಮತ್ತು ಅವನ ಹಲವಾರು ಕನಸುಗಳ ಬಗ್ಗೆ ಅವಳಿಗೆ ಹೇಳ್ತಾನೆ. ಇದನ್ನ ಕೇಳಿದಂತ ಅಮೆಲಿಯಾ ತನ್ನ ಗಂಡನ ಡ್ರೀಮ್ಸ್ ಮತ್ತು ಜೇಮ್ಸ್ನ ಡ್ರೀಮ್ಸ್ ಒಂದೇ ಆಗಿದ್ದರಿಂದ ಅವನ ಜೊತೆ ಬೆಲೂನ್ನಲ್ಲಿ ವಿಶ್ವ ಪರ್ಯಟನೆಗೆ ಒಪ್ಕೊಂಡಿರ್ತಾಳೆ. ಸೀನ್ ಕಟ್ ಆದ್ರೆ ಅವರು ಆಕಾಶದಲ್ಲಿ ಇನ್ನು ಮೇಲಕ್ಕೆ ಸಾಕ್ತಾನೆ ಇರ್ತಾರೆ. ಆಗ ಅಮೆಲಿಯಾಳ ದೃಷ್ಟಿ ಬೆಲೂನ್ನ ಮೇಲೆ ಸ್ಟೋರ್ ಆಗ್ತಾ ಇರುವಂತಹ ಮಂಜುಗಡ್ಡೆಯ ಮೇಲೆ ಬೀಳುತ್ತೆ. ನಂತರ ಅವಳು ಜೇಮ್ಸ್ನ ಪ್ಯಾರಾಮೀಟರ್ ಅನ್ನ ನೋಡ್ತಾಳೆ. ಅವರು ಅದಾಗಲೇ 28,000 ಅಡಿಗಳನ್ನ ಕ್ರಾಸ್ ಮಾಡಿ ಮೇಲಕ್ಕೆ ಹೋಗ್ತಾ ಇರ್ತಾರೆ. ಆ ವಾತಾವರಣದಲ್ಲಿ ಆಕ್ಸಿಜನ್ ಕೊರತೆಯಿಂದ ಅವರು ಉಸಿರಾಡೋದಕ್ಕೆ ಕಷ್ಟಪಡೋದು ಅವರ ಮುಖಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರುತ್ತೆ. ಆದ್ರೆ ಜೇಮ್ಸ್ ಮಾತ್ರ ಇನ್ನಷ್ಟು ಮೇಲಕ್ಕೆ ಹಾರಬೇಕು ಅನ್ಕೊಂಡು ಆ ಬೆಲೂನ್ನಲ್ಲಿ ಇದ್ದಂತಹ ವೆಯಿಟ್ ಬ್ಯಾಗ್ಗಳನ್ನ ಕೆಳಕ್ಕೆ ಬಿಸಾಕ್ತಾ ಇರ್ತಾನೆ. ಅಮೆಲಿಯಾ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಇನ್ನಷ್ಟು ಮೇಲಕ್ಕೆ ಹೋದ್ರೆ ಬೆಲೂನ್ ಸಮೇತ ನಾವು ಕೂಡ ಉಳಿಯೋದಿಲ್ಲ ಅಂತಾಳೆ. ಆದ್ರೆ ಅವಳ ಮಾತುಗಳನ್ನ ಕೇಳಿಸಿಕೊಳ್ಳದಂತಹ ಜೇಮ್ಸ್ ಬೆಲೂನ್ನಲ್ಲಿ ಇದ್ದಂತಹ ವೆಯಿಟ್ ಬ್ಯಾಗ್ಗಳನ್ನ ಕೆಳಕ್ಕೆ ಬಿಸಾಕ್ತಲೇ ಇರ್ತಾನೆ. ಈ ನಡುವೆ ಅವರಿಬ್ಬರು ಕೂಡ ಒಡ್ಡಾಡಿಕೊಳ್ತಾರೆ. ಆ ಟೈಮಲ್ಲಿ ಜೇಮ್ಸ್ನ ಮೂಗಿನಿಂದ ಸಣ್ಣದಾಗಿ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಇದರಿಂದ ವಿಪರೀತ ಸಿಟ್ಟಾದಂತಹ ಜೇಮ್ಸ್ ನಿನ್ನ ಗಂಡ ತುಂಬಾ ಈಡಿ ಇರಬೇಕು, ಹಾಗಾಗಿನೇ ಅವನು ಏನನ್ನೂ ಸಾಧಿಸೋದಕ್ಕಾಗದೆ ಸತ್ತೋಗ್ಬಿಟ್ಟ ಅಂತ ಹೀಗಳಿತಾನೆ. ಜೇಮ್ಸ್ನ ಆ ಮಾತುಗಳನ್ನ ಕೇಳಿ ಅಮೆಲಿಯಾ ತುಂಬಾ ಬೇಜಾರಾಗ್ತಾಳೆ. ಅವಳು ತನ್ನ ಗಂಡನ ಜೊತೆ ಕಳೆದಂತಹ ಕೊನೆಯ ದಿನದ ಬಗ್ಗೆ ಅವನ ಹತ್ರ ಹೇಳ್ಕೊಳ್ತಾಳೆ. ಅವರಿಬ್ಬರು ಕೂಡ ಏರ್ ಬೆಲೂನ್ನಲ್ಲಿ ಸಾಕ್ತಾ ಇರುವಾಗ ಇನ್ನೇನು ವರ್ಲ್ಡ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೇ ಬಿಟ್ಟು ಅನ್ನುವಷ್ಟು ಹತ್ತಿರದಲ್ಲಿರ್ತಾರೆ. ಆದ್ರೆ ಅಮೆಲಿಯಾಳ ಒಂದು ಸಣ್ಣ ತಪ್ಪಿನಿಂದ ಅವರು ಸಾಕ್ತಾ ಇದ್ದಂತ ಏರ್ ಬೆಲೂನ್ನಲ್ಲಿ ರಂಧ್ರವಾಗಿ ಹೋಗುತ್ತೆ. ಇದರಿಂದಾಗಿ ಅವರ ಏರ್ ಬೆಲೂನ್ ತುಂಬಾ ಫಾಸ್ಟ್ ಆಗಿ ಕೆಳಕ್ಕೆ ಬೀಳೋದಕ್ಕೆ ಶುರುವಾಗುತ್ತೆ. ಅನ್ಕಂಟ್ರೋಲ್ಡ್ ಆಗಿ ಒಯ್ದಾಡತೊಡಗುತ್ತೆ. ಅಮೆಲಿಯಾ ಆ ಏರ್ ಬೆಲೂನ್ ಬೀಳ್ತಾ ಇರುವಂತಹ ರಾಕೆಟ್ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅದರೊಳಗೆ ಇದ್ದಂತ ವೆಯಿಟ್ ಬ್ಯಾಗ್ ಗಳನ್ನ ಬಿಸಾಕ್ತಾ ಇರ್ತಾಳೆ. ಆದ್ರೆ ಅದರಿಂದ ಅಷ್ಟೇನು ಪ್ರಯೋಜನವಾಗೋದಿಲ್ಲ. ಹಾಗಾಗಿ ಅಮೆಲಿಯಾದ್ರೂ ಉಳ್ಕೊಳ್ಳಿ ಅಂತ ಅನ್ಕೊಂಡು ಅವಳ ಗಂಡ ಆ ಬೆಲೂನ್ನಿಂದ ಕೆಳಕ್ಕೆ ಹಾರಿ ಅಮೆಲಿಯಾಳನ್ನ ಸೇವ್ ಮಾಡ್ತಾನೆ. ಇದರಿಂದಾಗಿ ಅಮೆಲಿಯಾ ತನ್ನ ತಪ್ಪಿನಿಂದ ಆದ ಅನಾಹುತಕ್ಕೆ ತನ್ನನ್ನೇ ತಾನು ಕ್ಷಮಿಸಿಕೊಳ್ಳಲಾಗದೆ ಹೋಗ್ತಾಳೆ. ಇದನ್ನ ಕೇಳಿದಂತ ಜೇಮ್ಸ್ ಗ್ಲೇಸಿಯರ್ ತಾನು ಆಡಿದ ಮಾತಿಗಾಗಿ ಅವಳ ಹತ್ರ ಕ್ಷಮೆ ಕೇಳ್ತಾನೆ. ಆನಂತರ ಅವರಿಬ್ಬರು ಕೂಡ ಬೆಲೂನನ್ನ ಕೆಳಕ್ಕೆ ಇಳಿಸೋದಕ್ಕೆ ಒಪ್ಕೊಳ್ತಾರೆ. ಆನಂತರ ಅಮೆಲಿಯಾಳ ದೃಷ್ಟಿ ವಿಪರೀತವಾದ ಹಿಮ ಬೀಳ್ತಾ ಇರೋದ್ರಿಂದ ಬ್ಲಾಕ್ ಆಗಿ ಹೋಗಿರುವಂತಹ ಏರ್ ಬಲೂನ್ನ ಗ್ಯಾಸ್ಕಿಟ್ ಕಡೆ ಎರಿಯುತ್ತೆ. ಅವಳದನ್ನು ಓಪನ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾಳೆ, ಆದ್ರೆ ಅದು ಓಪನ್ ಆಗಲ್ಲ. ಅಷ್ಟರಲ್ಲಿ ಜೇಮ್ಸ್ ಗ್ಲೇಸಿಯರ್ ವಿಪರೀತವಾದ ಹಿಮ ಬೀಳ್ತಾ ಇರೋದ್ರಿಂದ ತುಂಬಾ ಕೋಲ್ಡ್ ಆಗ್ತಾ ಹೈಪ್ರಾಕ್ಸಿಯಾಗಿ ಒಳಗಾಗ್ತಾನೆ. ಇದರಿಂದ ಕಂಗಾಲಾದಂತಹ ಅಮೆಲಿಯಾ ಧೈರ್ಯ ಮಾಡಿ ಬೆಲೂನ್ನ ಮೇಲಕ್ಕೆ ಹತ್ತಾ ಹೋಗ್ತಾಳೆ. ತುಂಬಾ ಕಷ್ಟಪಡ್ತಾ ಅವಳು ಬೆಲೂನ್ನ ಆ ಟಾಪ್ ತಲುಪ್ತಾಳೆ. ನಂತರ ಅವಳು ತನ್ನ ಶೂಗಳಿಂದ ಲಾಕ್ ಆಗಿರುವಂತಹ ಆ ಬೆಲೂನ್ನ ಗ್ಯಾಸ್ಕೆಟ್ ಅನ್ನು ಒದೀತಾ ಅದನ್ನು ಓಪನ್ ಮಾಡ್ತಾಳೆ. ಆದ್ರೆ ಮೈ ಕೊರೆಯುವಂತಹ ಚಳಿಯಿಂದಾಗಿ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬೀಳ್ತಾಳೆ.
36,000 ಸಾವಿರ ಅಡಿಗಳಷ್ಟು ಎತ್ತರ ತಲುಪಿದ ನಂತರ ಅವರ ಬಲೂನ್ ನಿಧಾನವಾಗಿ ಕೆಳಕ್ಕೆ ಇಳಿಯೋದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಂತಹ ಅಮೇಲಿಯ ಕೂಡ ಆ ಬೆಲೂನ್ನ ಮೇಲಿಂದ ಕೆಳಕ್ಕೆ ಜಾರ್ತಾ ಬಿದ್ದೋಗ್ತಾಳೆ. ಆದರೆ ಒಂದು ಅಗ್ಗದಿಂದ ಅವಳನ್ನ ಅದಕ್ಕೆ ಕಟ್ಟಿಕೊಂಡು ಇರೋದ್ರಿಂದ ಆಕಾಶದಲ್ಲಿ ಅಗ್ಗವನ್ನು ಹಿಡಿದು ನೇತಾಡ ತೊಡಗ್ತಾಳೆ. ಮೃತ್ಯುವಿನ ಬಾಯಿಗೆ ಬೀಳೋದ್ರಿಂದ ಬಚಾವಾಗ್ತಾಳೆ. ನಂತರ ಅವಳು ತುಂಬಾ ಕಷ್ಟಪಡ್ತಾ ಏನೇನೋ ಸಾಹಸಗಳನ್ನು ಮಾಡಿ ಆ ಬೆಲೂನ್ನ ಬ್ಯಾಸ್ಕೆಟ್ ಅನ್ನು ತಲುಪ್ತಾಳೆ. ಆ ಬ್ಯಾಸ್ಕೆಟ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಂಥ ಜೇಮ್ಸ್ ಕ್ಲೇಸಿಯರ್ನನ್ನು ನೋಡಿ ಈ ಬಾರಿ ಆಕಾಶ ಯಾತ್ರೆಯಲ್ಲಿ ನಾನು ಮತ್ತೆ ಈತನನ್ನು ಕಳೆದುಕೊಳ್ತೀನೋ ಏನೋ ಅಂತ ಗಬರಿಯಾಗ್ತಾ ಇರ್ತಾಳೆ. ಆದರೆ ಅಷ್ಟರಲ್ಲಿ ಬೆಲೂನ್ ಕೆಳಕ್ಕೆ ಇಳಿದಿದ್ದರಿಂದ ಒಂದಷ್ಟು ಆಕ್ಸಿಜನ್ ಸರಿಯಾಗಿ ಸಿಗತೊಡಗಿದ್ದರಿಂದ ಜೇಮ್ಸ್ ಗ್ಲೇಸಿಯರ್ ನಿಧಾನವಾಗಿ ಕಣ್ಣುಗಳನ್ನು ಬಿಡ್ತಾನೆ. ಮತ್ತೆ ಆತ ಬದುಕಿ ಬಂದಿದ್ದನ್ನು ನೋಡಿ ಅಮೇಲಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ. ಸ್ವಲ್ಪ ಸಮಯದ ನಂತರ ಅಲ್ಲೆಲ್ಲ ವಿಪರೀತವಾದಷ್ಟು ಸ್ನೋಫಾಲ್ ಆಗತೊಡಗುತ್ತೆ. ಅಲ್ಲಿ ಬೀಳ್ತಾ ಇದ್ದಂತಹ ಹಿಮವನ್ನು ಜೇಮ್ಸ್ ಒಂದು ಗ್ಲಾಸ್ನಲ್ಲಿ ಹಿಡಿದಿಟ್ಟುಕೊಳ್ತಾನೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಅವರ ಬೆಲೂನ್ 1,000 ಅಡಿಗಳಷ್ಟು ಕೆಳಕ್ಕೆ ಬರುತ್ತೆ. ಆನಂತರ ಅವರ ಬೆಲೂನ್ ಹಿಮದೊಳಗಿಂದ ತೂರಿಕೊಳ್ತಾ ನೀಲಾಕಾಶದಲ್ಲಿ ಹಾರತೊಡಗುತ್ತೆ. ಆದರೆ ಅಷ್ಟರಲ್ಲಿ ಆ ಬೆಲೂನ್ನಲ್ಲಿ ಆದಂತಹ ಗ್ಯಾಸ್ ಲೀಕೇಜ್ ಪ್ರಾಬ್ಲಮ್ನಿಂದಾಗಿ ಆ ಬೆಲೂನ್ ಕೊಲ್ಯಾಪ್ಸ್ ಆಗತೊಡಗುತ್ತೆ. ನಂತರ ಭೂಮಿಯತ್ತ ರಾಕೆಟ್ ವೇಗದಲ್ಲಿ ಕೆಳಕ್ಕೆ ನುಗ್ಗತೊಡಗುತ್ತೆ. ಈ ಹಠಾತ್ ಪ್ರಮಾದದಿಂದಾಗಿ ನಾನು ಮತ್ತೆ ಯಾರನ್ನ ಕಳೆದುಕೊಳ್ಬೇಕಾಗುತ್ತೋ ಅಂತ ಅಮೇಲಿಯ ಕಂಗಾಲಾಗ್ತಾ ಇರ್ತಾಳೆ. ಆಗ ಜೇಮ್ಸ್ ಅವಳನ್ನ ಆ ಬ್ಯಾಸ್ಕೆಟ್ನಿಂದ ಮೇಲಕ್ಕೆ ಹೋಗೋದಕ್ಕೆ ಹೇಳಿ ಅವನು ಕೂಡ ಆ ಬ್ಯಾಸ್ಕೆಟ್ ಅನ್ನು ಬಿಟ್ಟು ಅದರ ಮೇಲಕ್ಕೆ ಬರ್ತಾನೆ. ನಂತರ ಅವರಿಬ್ಬರು ಕೂಡ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಜೇಮ್ಸ್ ಆ ಬ್ಯಾಸ್ಕೆಟ್ನಲ್ಲಿದ್ದ ಸಾಮಾನುಗಳನ್ನ ಮತ್ತು ಆ ಬ್ಯಾಸ್ಕೆಟ್ನ ಅಗ್ಗಗಳನ್ನ ಕತ್ತರಿಸಿ ಬಿಡ್ತಾನೆ. ಇನ್ನು ಬ್ಯಾಸ್ಕೆಟ್ ಏನೋ ಕೆಳಕ್ಕೆ ಬೀಳುತ್ತೆ. ಆದರೆ ಆ ಬೆಲೂನ್ ಈಗ ಅವರ ಕಂಟ್ರೋಲ್ಗೆ ಸಿಗದೆ ಹೋಗುತ್ತೆ. ಹೀಗಾಗಿ ಅಮೇಲಿಯ ಜೇಮ್ಸ್ನನ್ನು ಏಕಾದರೂ ಮಾಡಿ ಬಚಾವ್ ಮಾಡಲೇಬೇಕು ಅನ್ಕೊಂಡು ಆ ಬೆಲೂನ್ನಿಂದ ಕೆಳಕ್ಕೆ ಹಾರೋದಕ್ಕೆ ರೆಡಿ ಆಗ್ತಾಳೆ. ಆದರೆ ಅಷ್ಟರಲ್ಲಿ ಜೇಮ್ಸ್ ಹಿಂದಿನಿಂದ ಜೋರಾಗಿ ಕೂಗ್ತಾನೆ. ಒಂದು ಸ್ವಲ್ಪ ವೇಟ್ ಮಾಡು ಅಂತ ಅವಳಿಗೆ ಕೇಳಿ ಆ ಬೆಲೂನ್ಗೆ ಹಾಕಲಾಗಿದ್ದಂತಹ ಮತ್ತಷ್ಟು ಅಗ್ಗಗಳನ್ನು ಕಟ್ ಮಾಡ್ತಾನೆ. ಆಗ ಮಿಸೈಲ್ ತರ ಕೆಳಕ್ಕೆ ಇಳಿತಾ ಇದ್ದಂತಹ ಬೆಲೂನ್ ಒಂದು ದೊಡ್ಡ ಪ್ಯಾರಾಚೂಟ್ ಆಗಿ ಬದಲಾಗುತ್ತೆ. ನೋಡ್ತಾ ನೋಡ್ತಾ ಸ್ವಲ್ಪ ಸಮಯದಲ್ಲೇ ಅವರು ಆಕಾಶ ಬೀದಿಯಿಂದ ಭೂಮಿಗೆ ಇಳಿತಾರೆ. ಸಣ್ಣ ಪುಟ್ಟ ಗಾಯಗಳಿಂದ ಅವರು ಸಾವಿನಿಂದ ಬಚಾವಾಗ್ತಾರೆ. ಸಾವನ್ನ ಗೆದ್ದಂತಹ ಸಂಭ್ರಮದಲ್ಲಿರ್ತಾರೆ. ಆ ನಂತರದ ದಿನಗಳಲ್ಲಿ ಅವರ ಬದುಕು ಕೂಡ ಬದಲಾಗಿ ಹೋಗುತ್ತೆ. ಹವಾಮಾನದ ಭವಿಷ್ಯವಾಣಿ ಕುರಿತಾದಂತಹ ಜೇಮ್ಸ್ ಗ್ಲೇಸಿಯರ್ ಹೇಳಿದಂತಹ ಮಾತುಗಳನ್ನು ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡಿರ್ತಾರೆ. ಆದರೆ ಈಗ ಅದೇ ಜನ ಅವನ ಮಾತುಗಳನ್ನು ಒಪ್ಕೊಂಡಿರ್ತಾರೆ. ಸನ್ಮಾನ ಮಾಡ್ತಾ ಚಪ್ಪಾಳೆ ತಟ್ತಾರೆ. ಸೀನ್ ಕಟ್ ಆದರೆ ಕೊನೆಯಲ್ಲಿ ನಾವು ಹೊಸ ಕನಸುಗಳೊಂದಿಗೆ ಜೇಮ್ಸ್ ಮತ್ತು ಅಮೇಲಿಯ ಹೊಸ ಗಮ್ಯದತ್ತ ಸಾಗ್ತಾ ಇರೋದನ್ನು ನೋಡ್ತೇವೆ. ನಮಸ್ಕಾರ.